ಪತ್ರಗಳೆಲ್ಲ ಯಜಮಾನ್ರಿಗೆ ನಾನ್ ಬರ್ದಿರೋದು. ಆದಿತ್ಯ ಎಲ್ರ ಮುಂದೆ ನಾನ್ ಬರ್ದಿದ್ ಲೆಟರ್ ಅನುಷ್ಕಾ ಹತ್ರ ಇತ್ತು ಅಂತ ಹೇಳಿದ್ನಲ್ಲ, ಅದೆಲ್ಲ ನಿನ್ನ ಹತ್ರ ಇರ್ಬೇಕಿತ್ತಲ್ವಾ? ನನ್ನ ಹತ್ರ ಹೇಗ್ ಬಂತು? ಅದನ್ನ ನಾನೇ ನಿಮ್ಮನೆಯಿಂದ ಕಳ್ತನ ಮಾಡಿಸಿದ್ದು. ಲೇ ಅನುಷ್ಕಾ, ನೀನ್ ಅನ್ಕೊಂಡಿರೋದಕ್ಕಿಂತ ಕಿಲ್ಲಾಡಿ ಕಣೆ. ನಾನು ಪಾರ್ವತಿ ಎಲ್ಲಿಗೆ ಹೋಗಿದ್ದೆ? ಯಾಕೆ ಗಾಬರಿ ಆಗಿದೆ? ಏನಾಯ್ತು ಯಶಮಂದ್ರೆ? ನಿಮ್ಗೇನೋ ತೋರಿಸ್ಬೇಕು, ಬನ್ನಿ. ಏನ್ ಪಾರ್ವತಿ? ಅದನ್ನ ಹೇಳೋದಕ್ಕಾಗಲ್ಲ, ನೀವೇ ನೋಡ್ಬೇಕು. ಆದಿ, 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 ಎಲ್ಲಿ ಹೋದ ಇವನು? ದೇವ್ರ ಮನೆ ಹತ್ರ ಏನಾದ್ರೂ ಇದಾನ? ಏನು ಸತಿ ಸಾವಿತ್ರಿ, ಒಬ್ರೇ ಕೆಲಸ ಮಾಡ್ತಿದ್ದೀರಾ ಪತಿವ್ರತ ಪಾರ್ವತಿಯಲ್ಲಿ? ಸಾವಿತ್ರಕ್ಕ, ನನ್ನ ಯಜಮಾನ್ರ ಜೊತೆ ಅನುಷ್ಕಾ ಮನೆಗೆ ಹೋಗ್ತಾ ಇದ್ದೀನಿ. ಯಾರಾದರೂ ನನ್ನ ಕೇಳಿದ್ರೆ ಪೂಜೆ ಸಾಮಾನು ತರೋದಕ್ಕೆ ಹೋಗಿದ್ದೀನಿ ಅಂತ ಸಂಭಾಳಿಸು, ಸರಿನಾ? ಸರಿನಮ್ಮ, ಹುಷಾರು. ಹಗ್ಲುಗನ್ಸ್ ಕಾಣೋದನ್ನ ಬಿಟ್ಟು ಪಾರ್ವತಿ ಎಲ್ಲಿ ಅಂತ ಹೇಳಿ. ನಾನು ಅವಳನ್ನೇ ಹುಡುತ್ತಿದ್ದೀನಿ ಅಮ್ಮವ್ರೆ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೂ ಹೋಗ್ಬಿಟ್ಲೋ? ಎಲ್ಲ ಪೂಜೆ ಸಾಮಗ್ರಿ ತರಕ್ಕೆ ಅಂತ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಸರಿ, ಆದಿತ್ಯಲ್ಲಿ ದೊಡ್ಡ ಯಜಮಾನ್ರ ಕಾರು ಕಾಣಿಸ್ತಿಲ್ಲ. ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಅವರು ಎಲ್ಲೋದ್ರು ಏನೋ, ಈ ಮನೇಲಿ ಏನು ಕೆಲಸವೇ ಇಲ್ಲ ನನಗೆ. ಅಟ್ ಎ ಟೈಮ್ ಆದಿ ಪಾರ್ವತಿ ಇಬ್ರು ಇಲ್ಲ ಅಂದ್ರೆ ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್. ಬಟ್ ಪಾರ್ವತಿ ಏನೋ ಪೂಜೆ ಸಾಮಾನ್ ತರೋದಕ್ಕೆ ಹೋಗಿದ್ದಾಳೆ ಅಂದ್ರು, ಹಾಗಾದ್ರೆ ಆದಿ ಎಲ್ಲಿ ಹೋಗಿದ್ದಾನೆ? ಯಜಮಾನ್ರೆ, ರೂಮ್ ಒಳಗಡೆ ಹೋಗಿ. ಪಾರ್ವತಿ, ಯಾವ ರೂಮ್ ಇದು? ಅನುಷ್ಕಾ ಮನೇಲಿ ಇಲ್ದಿರುವಾಗ ಅವ್ರ ಮನೆಗೆ ಬಂದು ಯಾವುದೋ ರೂಮ್ಗೆ ಹೋಗೋದು ತಪ್ಪಲ್ವಾ? ಸರಿ, ಯಾವುದು ತಪ್ಪು ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಈ ರೂಮ್ ಒಳಗೆ ಹೋಗಲೇಬೇಕು. ಹೋಗಿ ಯಜಮಾನ್ರೆ. ಸರಿ, ನೀನು ಬಾ. ಬೇಡ, ನೀವು ಮೊದಲು ಹೋಗಿ, ನಾನು ಆಮೇಲೆ ಬರ್ತೀನಿ. ಸರಿ ಯಜಮಾನ್ರೆ, ನಿಮ್ಮ ಫೋನ್ ಕೊಡಿ, ಅಪ್ಪಂಗೆ ಫೋನ್ ಮಾಡಬೇಕು. ಮನೆಗೆ ಯಾರೇ ಬಂದ್ರು ನಂಗೆ ತಿಳಿಸ್ಬೇಕು ಅಂತ ಹೇಳಿದಾಳೆ. ಆದ್ರೆ ಪಾರ್ವತಿ, ಅವಳಿಗೆ ಯಾವ ಒಳ್ಳೆ ಗುಣ ಇದೆ ಅಂತ ನೀವು ಸಪೋರ್ಟ್ ಮಾಡ್ತೀರಾ ಅಮ್ಮ ಅಂತ ಕೇಳ್ತಾಳೆ. ಇವಾಗ ನಾನು ಏನ್ ಮಾಡ್ಲಿ? ಇವ್ರುಗಳು ಬಂದಿರೋ ವಿಷಯನ ನಾನು ಅನುಷ್ಕಂಗೆ ಹೇಳೋದೋ ಬೇಡವೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಸದ್ಯಕ್ಕೆ ಇವ್ರು ಬಂದಿರೋ ವಿಷಯನ ಅನುಷ್ಕಂಗೆ ಹೇಳೋದ್ ಬೇಡ. ಆದಿತ್ಯ ಎಲ್ಲೋದ್ರು?
ಪಾರ್ವತಿ. ಪಾರ್ವತಿ, ಎಲ್ಲೋಗಿದೆ ಅಮ್ಮ? ಅಮ್ಮ ಮನೆ ನೋಡ್ತಾ ಇದ್ದೆ. ಆದಿತ್ಯ ಅವರೆಲ್ಲಿ? ಅಮ್ಮ ಫೋನ್ ಬಂತು ಅಂತ ಹೊರಗಡೆ ಹೋಗಿ ಮಾತಾಡ್ತಾ ಇದ್ದಾರೆ, ಮನೇಲಿ ಸರಿಯಾಗಿ ಸಿಗ್ನಲ್ ಸಿಗ್ಲಿಲ್ಲ ಅದಕ್ಕೆ. ಅಯ್ಯೋ, ಆದಿತ್ಯ ಅವರು ಹೊರಗಡೆ ಹೋಗಿದ್ದು ನನಗೆ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಯಾಕಮ್ಮ ಬೇಜಾರಾಗಿದ್ದೀರಾ, ಏನಾಯ್ತು? ನಮ್ಮ ಯಜಮಾನ್ರಿಗೆ ಶುಗರ್ ಅಮ್ಮ, ಅವ್ರಿಗೆ ಮಾತ್ರೆ ಮುಗ್ದೋಗಿ 2 ದಿವಸ ಆಯ್ತು. ಅನುಷ್ಕೊಂಗೆ ಮಾತ್ರೆ ಮುಗ್ದೋಯ್ತು, ತಂದ್ಕೊಡು ಅಂತ ಹೇಳಿದ್ರೆ ಅವಳು ಕಿವಿ ಮೇಲೆ ಹಾಕೊಳ್ತಿಲ್ಲಮ್ಮ. ಪಾಪ ನಮ್ಮ ಯಜಮಾನ್ರು ಮಾತ್ರೆ ತಗೊಳ್ದೆ ಹಾಸಿಗೆ ಇಡ್ತಿದ್ದಾರಮ್ಮ. ಇವಳ ಹತ್ರ ಬಂದು ನಮ್ಮ ಜೀವನ ಹೀಗಾಯ್ತಲ್ಲ ಅಂತ ಕೊರ್ಗಿ ಕೊರ್ಗಿ ಹಾಗೆ ನಿದ್ದೆ ಮಾಡ್ತಿದ್ದಾರಮ್ಮ. ಇವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರಮ್ಮ ಗತಿ? ಇವಳು ಕಣ್ ತಪ್ಪಿಸಿ ಆಚೆ ಹೋಗೋಣ ಅಂದ್ರೆ ಅದಕ್ಕೂ ಹೊಳ್ಬಿಡಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ನಾನು ಹಾಗೆ ಹೊರಗಡೆ ಹೋಗಿದ್ದಕ್ಕೆ 3 ದಿವಸ ಉಪವಾಸ ಇಟ್ಲು. ಅದೇ ತರ ಇವಾಗ್ಲೂ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಅದಕ್ಕೆ ಆದಿತ್ಯ ಅವರು ಹೊರಗಡೆ ಹೋಗೋದು ನನಗೆ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂಡೆ ಅಮ್ಮ, ಅಷ್ಟೆ. ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ. ಯೋಚನೆ ಮಾಡ್ಬೇಡಿ, ಎಲ್ಲದಕ್ಕೂ ಒಂದ್ ಕೊನೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನೀವ್ ಅನ್ಭವಿಸ್ತಿರೋ ಈ ನರಕ ಯಾತನೆ ಆದಷ್ಟು ಬೇಗ ಕೊನೆಯಾಗುತ್ತೆ. ಏನಮ್ಮ ಹೇಳ್ತಾ ಇದೀಯಾ, ನನಗೇನು ಅರ್ಥ ಆಗ್ತಿಲ್ಲ. ಏನಿಲ್ಲ ಅಮ್ಮ, ಈ ಪ್ರಪಂಚದಲ್ಲಿ ಒಳ್ಳೇದೇ ತುಂಬಾ ದಿನ ಇರಲ್ಲ, ಇನ್ ಕೆಟ್ಟ ಜಾಸ್ತಿ ದಿನ ಇರುತ್ತಾ? ನೀವೇನು ಯೋಚನೆ ಮಾಡ್ಬೇಡಿ ಅಮ್ಮ, ನಿಮ್ಗೆ ಯಾವ ಮಾತ್ರೆ ಬೇಕು ಅಂತ ಹೇಳಿ, ನಾನು ತಗೊಂಬಂದು ಕೊಡ್ತೀನಿ. ನೀನಾ? ಹೂಮ್ಮ, ಚೀಟಿ ಕೊಡಿ, ನಾನು ಮಾತ್ರೆ ತಗೊಂಬಂದು ಕೊಡ್ತೀನಿ. ಸರಿ ಅಮ್ಮ, ನಾನು ಈಗಲೇ ತರ್ತೀನಿ. ಒಬ್ರಿಗೆ ನೋವು ಕೊಟ್ಟು ನೀನ್ ಮಾತ್ರ ಖುಷಿಯಾಗಿದ್ಯಲ್ಲೇ, ನಿನಗೆ ಒಳ್ಳೇದಾಗತ್ತಾ? ಖಂಡಿತ ಇಲ್ಲ. ನಿನ್ ನಾಶ ಆಗೋ ಸಮಯ ಹತ್ರ ಬಂದಾಯ್ತು. ಫೋನ್ ಕಟ್ ಮಾಡ್ತಿದ್ದಾನೆ. ನೀನ್ ಎಂತ ಕಿಲಾಡಿ ಅಂತ ನನಗ್ ಗೊತ್ತಿಲ್ವೇನೆ. ನಾನು ಯಜಮಾನ್ರು ಇಬ್ರು ಒಟ್ಟಿಗೆ ಕಾಣಿಸ್ದೇ ಇದ್ದಾಗ ನೀನ್ ಖಂಡಿತ ಅವ್ರಿಗೆ ಫೋನ್ ಮಾಡೇ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಫೋನ್ನ ನಾನ್ ಇಸ್ಕೊಂಡಿದ್ದು. ರಿಸೀವ್ ಮಾಡ್ತಿಲ್ಲ ಯಾಕೆ? ಶತ್ರುಗಳು ನಮ್ ಕಣ್ ಮುಂದೆ ಇದ್ದಷ್ಟು ನಾವು ಸೇಫ್, ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೇಬೇಕಾಗತ್ತೆ. ಒಂದ್ ವೇಳೆ ನಮ್ಮ ಮನೆಗೇನಾದ್ರೂ ಹೋಗಿರ್ಬಹುದಾ? ಇಲ್ಲ, ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ನನಗೆ ಕಾಲ್ ಮಾಡಿ ತಿಳಿಸಿರ್ತಿದ್ರು. ಎಲ್ಲಿ ಹೋಗಿದ್ದಾರೆ, ಹೇಗ್ ಕಂಡುಹಿಡಿಯೋದು? ಅಮ್ಮ, ಅಮ್ಮ ಪಾರ್ವತಿ, ಮಾತ್ರೆ ತಗೊಳ್ಳಿಮ್ಮ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲಮ್ಮ. ಇದ್ರಲ್ಲಿ ಉಪಕಾರ ಏನಮ್ಮ ಬಂತು? ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ನಮಗೆ ಸಹಾಯ ಮಾಡ್ತಾರೆ. ಅನುಷ್ಕಾ ಫೋನ್ ಮಾಡ್ತಿದ್ದಾಳೆ.
ಮನೆಗೆ ಯಾರೇ ಬಂದ್ರು ತಕ್ಷಣ ನನಗೆ ತಿಳಿಸ್ಬೇಕು ಅಂತ ಅನುಷ್ಕ ಹೇಳಿದಾಳೆ. ಆದ್ರೆ ನೀನ್ ಬಂದಿರೋ ವಿಷಯನ ತಿಳಿಸ್ಬೇಕು ಅಂತ ನನ್ಗೆ ಅನ್ನಿಸ್ತಿಲ್ಲ ಅಮ್ಮ. ನೀ ಬಂದಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ಮನ್ನು ಸಾಯಿಸೇ ಬಿಡ್ತಾಳೆ ಅಮ್ಮ. ಖಂಡಿತ ಅಂತ ಸಂದರ್ಭ ಬರೋದಿಲ್ಲ ಅಮ್ಮ, ನೀವು ಭಯ ಪಡಬೇಡಿ. ಕೂತಿರು ಪಾರ್ವತಿ, ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಎಷ್ಟು ಜನರಿಗ ಅಯ್ಯೋ ಅನ್ಸಿದಾಳ ಅನುಷ್ಕ, ಇಂಥವ್ರ ಶಾಪ ಅವಳನ್ನ ಸುಮ್ಮನೆ ಬಿಡುತ್ತಾ? ಆದಷ್ಟು ಬೇಗ ಅವಳಿಂದ ಎಲ್ರಿಗೂ ಮುಕ್ತಿ ಸಿಗ್ಬೇಕು. ಅದಾಗ್ಬೇಕು ಅಂದ್ರೆ ಅವಳು ಕಣ್ಣಿನ ಹುಡುಗಿ ಅಲ್ಲ ಅನ್ನೋ ಸತ್ಯ ಸಾಬೀತಾಗ್ಬೇಕು. ಸುಳ್ಳು ಯಾಕೆ ಹೇಳಿದ್ಲು ಅನ್ನೋ ಪ್ರಶ್ನೆ ಯಜಮಾನ್ರ ಮನ್ಸಲ್ಲಿ ಹುಟ್ಕೊಂಡ್ರೆ ಆಗ ಅವಳ ಬಗ್ಗೆ ಇರೋ ಸತ್ಯನ ಯಜಮಾನ್ರ ಮನ್ಸು ಒಪ್ಕೊಳ್ತಾ ಹೋಗುತ್ತೆ. ದೇವ್ರೆ, ಮದ್ವೆಗಿನ್ನೂ ಉಳಿದಿರೋದು ಎರಡೇ ದಿನ. ಆದ್ರೆ ಅನುಷ್ಕಾನೇ ಅರಸನ್ ಕೋಟೆ ಶತ್ರು, ಕಣ್ಣಿನ ಹುಡುಗಿ ಅಲ್ಲ ಅಂತ ನಿರೂಪಿಸೋದಕ್ಕೆ ನನ್ಗುಳಿದಿರೋದು ಇದೇ ಕೊನೆ ಅವಕಾಶ. ಇದ್ರಲ್ಲಿ ನಾನು ಸೋತ್ರೆ ಯಜಮಾನ್ರು ಇನ್ ಯಾವತ್ತೂ ನನ್ನ ನಂಬೋದಿಲ್ಲ. ದಯವಿಟ್ಟು ಅನುಷ್ಕಾ ವಿರುದ್ಧ ಬೇಕಾಗೋ ಎಲ್ಲ ಸಾಕ್ಷಿಗಳನ್ನೂ ಯಜಮಾನ್ರಿಗೆ ಸಿಕ್ಕೋ ಹಾಗೆ ಮಾಡಪ್ಪ. ನಾದದಲ್ಲಿ ನೀವಿದ್ದೀರ, ಗಾಡಿಗೆ ಕೂಡ ನಿಮ್ಮನ್ನ ಗಾಢವಾಗಿ ಪ್ರೀತಿಸಿದೆ. ನನ್ನ ಹಣೆಯ ಕುಂಕುಮದಲ್ಲಿ ನೀವಿದ್ದೀರ. ನನ್ನ ಕೈ ಬಳೆ ಸಪ್ಪಳದಲ್ಲಿ ನೀವಿದ್ದೀರ. ಬರ್ದಿದ್ದಾರೆ ಅನ್ನೋ ಆ ಕುಂಕುಮ, ಬಳೆ, ಗೆಜ್ಜೆ, ಕಾಡ್ಗೆ, ಅಡ್ಗೆ ಇದನ್ನೆಲ್ಲ ಒಂದಿನ ಹಾಕಿದ್ದು ನಾನು ನೋಡಿಲ್ಲ. ಅನುಷ್ಕಾನೆ ಕಣ್ಣಿನ ಹುಡುಗಿ ಅಂತ ನೀನ್ ಫಿಕ್ಸ್ ಆಗಿದ್ಯಾ? ನಿನ್ ಕಣ್ಣಿನ ಹುಡುಗಿ ತುಂಬಾ ಸಿಂಪಲ್ ಎಮೋಷನಲ್ ಅಂತ ಅನ್ಸುತ್ತೆ. ಅನುಷ್ಕಾ ಡೆಟ್ ಆಪೋಸಿಟ್ ಬ್ರೋ, ವೆರಿ ಪ್ರಾಕ್ಟಿಕಲ್ ಬೋಲ್ಡ್ ಹುಡುಗಿ. ಕಣ್ಣಿನ ಹುಡುಗಿಗೂ ಅನುಷ್ಕಾಗೂ ಮ್ಯಾಚ್ ಆಗ್ತಿಲ್ಲ ಅನ್ಸುತ್ತೆ ಬ್ರೋ. ಪ್ರತಿ ಪತ್ರಗಳು ಇದು
ನನ್ನ ರೂಮಲ್ಲಿ ಕಣಿ ಹಾಕಿದ್ದು ಇಲ್ಲಿಗೆ ಹೇಗೆ ಬಂತು? ಹಾಗಾದ್ರೆ ಪಾರ್ವತಿ ಹೇಳಿದ್ದು ನಿಜಾನ? ಅನುಷ್ಕಾ ಮೇಡಮ್ ನಿಮ್ಗೆ ನೇರವಾಗಿ ಪತ್ರ ಬರೀದೆ, ಉಲ್ಟಾ ಪದಗಳಲ್ಲಿ ಪತ್ರ ಬರೆದ್ರಲ್ಲ ಅದೇ ತರ ನನಗೂ ಒಂದೇ ಒಂದ್ ಪತ್ರ ಬರ್ಕೊಟ್ರೆ ಸಾಕು. ನನ್ನ ಕೈಯಲ್ಲಿ ಪತ್ರ ಬರೆಯಕ್ಕಾಗಲ್ಲ. ಹಾಗಾದ್ರೆ ಅನುಷ್ಕಾ ನನ್ನ ಕಣ್ಣಿನ ಹುಡುಗಿ ಅಲ್ಲ. ಕಣ್ಣಿನ ಹುಡುಗಿ ಬರ್ತಿದ್ದ ಲೆಟರ್ನ ಕರ್ಕೊ ಬಂದು ಬಂದು ಅದೇ ತರ ಫೋರ್ಜರಿ ಮಾಡಿಸಿದಾಳೆ. ಏನಾಯ್ತು, ಟೆನ್ಷನ್ ಇದೆಯಾ? ಏನಿಲ್ಲ ಪ್ರೀತು, ಆದಿ ಕಾಣಿಸ್ತಿಲ್ಲ ಅದಕ್ಕೆ ಟೆನ್ಷನ್ ಆಗ್ತಿದ್ಯಾ? ಫೋನ್ ಮಾಡ್ಬೇಕಾಗಿತ್ತು, ಮಾಡಿದೆ, ರಿಸೀವ್ ಮಾಡ್ಲಿಲ್ಲ ಪ್ರೀತು. ಮದ್ವೆ ಆಗ್ಬೇಕಾಗಿರೋ ಹುಡುಗಿಗೆ ದಾರಿ ಸೀರೆ ಕೊಡ್ಬೇಕಾಗಿರೋ ಟೈಮಲ್ಲಿ ಫೋನ್ ರಿಸೀವ್ ಮಾಡದೆ ಎಲ್ಲಿಗೆ ಹೋದ ಬ್ರೋ? ನನ್ನ ಕಣ್ಣಿನ ಹುಡುಗಿ ಅಲ್ಲ ಅನ್ನೋದಂತೂ ಕನ್ಫರ್ಮ್. ಆದ್ರೆ ನನ್ನ ಕಣ್ಣಿನ ಹುಡುಗಿ ಇರೋದಂತೂ ಸತ್ಯ. ಅವಳು ಇರೋದ್ರಿಂದಾನೆ ನನಗೆ ಫೋನ್ ಬಂದಿತ್ತು, ಈ ಪತ್ರಗಳು ಬರ್ದಿತ್ತು. ಹಾಗಾದ್ರೆ ಅವತ್ತು ನನಗೆ ಕಾಲ್ ಬಂದಾಗ ಅನುಷ್ಕಾ ಎದ್ದೋಗಿದ್ದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ. ಕಣ್ಣಿನ ಹುಡುಗಿ ಕಾಲ್ ಬಂದಿದ್ದನ್ನ ರಿಲೇಟ್ ಮಾಡಿಕೊಂಡು ಅನುಷ್ಕಾ ನನಗೆ ಸುಳ್ಳು ಹೇಳಿದ್ದಾಳೆ. ಹಾಗಾದ್ರೆ ನನ್ನ ಗಂಡಿನ ಹುಡುಗಿ ಹುಡುಗಿಯ ಎಲ್ಲಿದ್ದಾಳೆ? ನೀನ್ ಹೇಳಿದ್ ನಿಜ ಆಯ್ತು, ಅನುಷ್ಕಾ ನನ್ನ ಕಣ್ಣಿನ ಹುಡುಗಿ ಅಲ್ಲ. ಸತ್ಯ, ಈಗ್ಲಾದ್ರೂ ನಿಮಗ್ ಸತ್ಯ ಗೊತ್ತಾಯ್ತಲ್ಲ ಯಜಮಾನ್ರೆ. ಅನುಷ್ಕಾ ನನ್ನ ಕಣ್ಣಿನ ಹುಡುಗಿ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆದ್ರೆ ನಿಜವಾದ ಕಣ್ಣಿನ ಹುಡುಗಿ ಯಾರು? ಯಾರು ನನ್ ಯಾರು ಫೋನ್ ಮಾಡಿದ್ದು? ನನ್ ಯಾರು ಪ್ರೀತಿಯಿಂದ ಲೆಟರ್ಗಳನ್ನ ಬರೆದಿದ್ದು? ಇರೋ ಸತ್ಯ ಹೇಳೋಕೆ ಇದು ಸರಿಯಾದ ಸಮಯ ಅಲ್ಲ ಯಜಮಾನ್ರೆ. ಆದಷ್ಟು ಬೇಗ ಆ ದೇವರು ಅದನ್ನ ಗುಣ ಮಾಡೇ ಮಾಡ್ತಾನೆ. ಯಜಮಾನ್ರೆ, ಚಿಕ್ಕಯಜಮಾನ್ರು ಫೋನ್ ಮಾಡ್ತಾ ಇದಾರೆ. ಹೇಳ್ ಪ್ರೀತು. ಬ್ರೋ ಎಲ್ಲಿದ್ಯಾ? ಅನುಷ್ಕಾ ಮನೇಲಿ ಇದ್ದೀನಿ. ಅನುಷ್ಕಾ ಮನೆ ಅಲ್ಲ, ಅಲ್ಲಿ ಯಾಕೆ ಹೋದೆ ಬ್ರೋ? ಅನುಷ್ಕಾ ಮನೆ ಅಂದ್ರೆ ಅನುಷ್ಕಾ ಮನೇಲೇ ಅಲ್ಲ ಪ್ರೀತು, ಅವ್ರ ಮನೆ ಹತ್ರ ಅಷ್ಟೇ. ಸರಿ ಬ್ರೋ, ಪಾರ್ವತಿನೂ ಇಲ್ಲ, ನಿಂಜದ ಏನಾದ್ರು ಇದ್ದಾಳ? ಪಾರ್ವತಿನ? ಇಲ್ಲ ಇಲ್ಲ, ಪಾರ್ವತಿ ನನ್ನ ಜೊತೆ ಇಲ್ಲ. ಅರ್ಜೆಂಟ್ ಆಗಿ ಯಾರೋ ಮೀಟ್ ಆಗ್ಬೇಕಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದಷ್ಟೇ. ನಾನು ಆನ್ ದ ವೇ ವಾಪಸ್ ಬರ್ತಾ ಇದ್ದೀನಿ. ಸರಿ ಬ್ರೋ, ಎಲ್ಲರೂ ನಿನ್ನ ಹತ್ರನೇ ಪೂಜೆ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಬೇಗ ಬಾ. ಹಾ ಸರಿ, ನಾ ಇವಾಗ ಹೊರಟೆ. ನಿನ್ನ ಟೆನ್ಷನ್ ಕಮ್ಮಿ ಆಗಲಿ ಅಂತ ಲೌಡ್ ಸ್ಪೀಕರ್ ಹಾಕಿದ್ದೆ. ಸಮಾಧಾನನ? ಥ್ಯಾಂಕ್ಸ್ ಪ್ರೀತು. ಹಾಂ, ಪ್ರೀತು ಫೋನ್ ಎತ್ತಿದವನು ನನ್ನ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ? ಅಟ್ ದ ಸೇಮ್ ಟೈಮ್ ಪಾರ್ವತಿನೂ ಇಲ್ಲಿಲ್ಲ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಅವ್ರ ಅಪ್ಪಂಗೂ ಗೊತ್ತಿಲ್ಲ.
ಈ ಸಾವಿತ್ರಮ್ಮನ ಮಾತನ್ನ ನಂಬೋಕ್ಕಾಗಲ್ಲ. ಎಲ್ಲಿ ಹೋಗಿದ್ದಾಳೆ?